ಈಗ ಮೂರ್ತಿ ಯಾವುದು ಅಂತ ಫೈನಲ್ ಆಗುತ್ತೆ ಜನವರಿ ಹದಿನಾರನೇ ತಾರೀಕು ಅಂತಿಮಗೊಂಡಂಥ ವಿಗ್ರಹವನ್ನು ಟ್ರಸ್ಟ್ನವರು ಸರಯೂ ನದಿಗೆ ತೆಗೆದುಕೊಂಡು ಹೋಗ್ತಾರೆ ಸರಯೂ ನದಿಗೂ ಶ್ರೀರಾಮಚಂದ್ರನಿಗೂ ಅವಿನಾಭಾವ ಸಂಬಂಧ ಅಯೋಧ್ಯೆಯಲ್ಲಿದ್ದಷ್ಟು ದಿನ ಪ್ರಭು ಶ್ರೀರಾಮಚಂದ್ರ ಪ್ರತಿ ದಿವಸ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು ಅನ್ನೋದು ನಂಬಿಕೆ ಅಂತಿಮವಾಗಿ ಸರಯೂ ನದಿಯಲ್ಲೇ ಲೀನ ಆಗ್ತಾರೆ ಹದಿನಾರನೇ ತಾರೀಕು ಸರಯೂ ನದಿಗೆ ತಗೊಂಡು ಹೋಗಿ ಅಭಿಷೇಕ ಮಾಡಿಸ್ತಾರೆ ಆ ನಂತರ ಅಯೋಧ್ಯೆ ಪ್ರದಕ್ಷಿಣೆಗೆ ಬಾಲ ರಾಮ ರಾಮಲಲ್ಲಾನನ್ನು ತೆಗೆದುಕೊಂಡು ಹೋಗ್ತಾರೆ ತನ್ನ ರಾಜಧಾನಿಯನ್ನು ಪ್ರಭು ಶ್ರೀರಾಮಚಂದ್ರ ಒಂದು ರೌಂಡ್ ಹಾಕ್ಕೊಂಡು ಬಂದಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದಂಗೆ ಅಯೋಧ್ಯೆಯ ಎಲ್ಲ ಪ್ರಮುಖ ದೇವಸ್ಥಾನಗಳನ್ನು ಹಾದು ಹೋಗುತ್ತೆ ಆ ಒಂದು ಮೆರವಣಿಗೆ ಹದಿನೇಳನೇ ತಾರೀಕು ಪ್ರಾಣ ಪ್ರತಿಷ್ಠೆಯ ಭಾಗವಾಗಿ ಗಣೇಶ ಪೂಜೆ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ಏನು ಎಂಬತ್ನಾಲ್ಕು ಸೆಕೆಂಡ್ನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆವತ್ತು ಮೊದಲ ಆರತಿಯನ್ನು ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದೇ ಉದ್ಘಾಟನೆ ಆರತಿ ಮಾಡುವುದೇ ಉದ್ಘಾಟನೆ ಮಾರನೇ ದಿವಸದಿಂದ ಸಾರ್ವಜನಿಕ ದರ್ಶನಕ್ಕೆ ಲಭ್ಯ ಸಾರ್ವಜನಿಕ ದರ್ಶನಕ್ಕೆ ಮಾರನೇ ದಿವಸದಿಂದನೇ ಮಂದಿರ ಓಪನ್ ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಸಾರ್ವಜನಿಕರು ದರ್ಶನವನ್ನು ತೆಗೆದುಕೊಳ್ಳಬಹುದು ಒಂದು ಇಂಟ್ರೆಸ್ಟಿಂಗ್ ಎಕನಾಮಿಕ್ಸ್ ಓಡಾಡ್ತಾ ಇದೆ ಇಂಟ್ರೆಸ್ಟಿಂಗ್ ರಾಮ ರಾಮಮಂದಿರ ಕಾಮಗಾರಿ ಶುರುವಾಗಿದೆ ಕಾಮಗಾರಿಗೆ ಗುದ್ಲಿ ಪೂಜೆ ಆಗ್ತಾ ಇದ್ದಂತೆ ಮಂದಿರದ ಸುತ್ತಲಿನ ಆಸ್ತಿಗಳ ಬೆಲೆ ಐದು ಪಟ್ಟು ಜಾಸ್ತಿ ಆಯಿತು ನಾನು ಅಂದರೆ ಎಲ್ಲೋ ಬಂದಿದ್ದನ್ನು ಓದ್ಕಂಡು ನಿಮಗೆ ಹೇಳ್ತಾ ಇಲ್ಲ ನಾನು ಹೋದಾಗ ಅಲ್ಲಿನ ಜನರನ್ನ ಮಾತಾಡಿಸಿ ಅವರು ಹೇಳಿದ ಅಭಿಪ್ರಾಯದ ಮೇರೆಗೆ ಹೇಳ್ತಾ ಇದ್ದೀನಿ ನಾನಲ್ಲಿ ಒಬ್ಬ ಈ ಇದು ಬರುತ್ತಲ್ಲ ರಿಕ್ಷಾ ಇ ರಿಕ್ಷಾದವನ್ನ ಕರ್ಕೊಂಡು ಊರು ಊರಿಸುತ್ತಾ ಇದ್ದೆ ಆತನ ಹೆಸರು ಮೊಹಮ್ಮದ್ ಆರಿಫ್ ಅಂತ ರಾಮ ಮಂದಿರದ ಕಾಂಪೌಂಡ್ ಏನು ಬರುತ್ತೆ ಕಾಂಪೌಂಡಿಗೆ ತಾಕಂಡೆ ಆತನ ಮನೆ ಅವನು ಹೇಳ್ತಾ ಇದ್ದ ನನಗೆ ಮಂದಿರ ಆರಂಭಗೊಳ್ಳೋದಕ್ಕಿಂತ ಮುಂಚೆ ನನ್ನ ಮನೆಯ ಜಾಗವನ್ನು ಹತ್ತು ಲಕ್ಷಕ್ಕೆ ಮಾರ್ತೀನಿ ಅಂದರು ತಗೊಳ್ಳೋರು ಯಾರೂ ಇರಲಿಲ್ಲ ಈಗ ಒಂದು ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ ಆ ಜಾಗವನ್ನು ಒಂದು ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಜಾಗ ಜಾಗವನ್ನು ಮುಂಚೆ ಹತ್ತು ಲಕ್ಷಕ್ಕೂ ಕೇಳೋರು ಇರಲಿಲ್ಲ ನಾನು ಅಂದರೆ ಅಯೋಧ್ಯೆಯ ಈ ಒಟ್ಟಾರೆ ರಾಮ ಮಂದಿರ ಮತ್ತು ಅದರ ಸುತ್ತಲಿನ ಏನು ಈ ಪ್ಯಾರಾಫರ್ನೇಲಿಯಾ ಕ್ರಿಯೇಟ್ ಆಗಿದೆಯಲ್ಲ ಇದರ ಬಗ್ಗೆ ಸ್ಥಳೀಯ ಮುಸ್ಲಿಮರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆತನನ್ನು ಮಾತನಾಡಿಸ್ತಾ ಇದ್ದಾಗ ಅವನು ಹೇಳಿದ್ದು ಮಂದಿರದ ಕಾಮಗಾರಿ ಶುರುವಾಗೋಕ್ಕಿಂತ ಮುಂಚೆ ಹತ್ತು ಲಕ್ಷಕ್ಕೆ ಕೊಡ್ತೀನಿ ಅಂದರೂ ತಗೊಳ್ಳಾರಿರಲಿಲ್ಲ ನನ್ನ ಮನೇನ ಈಗ ಮನೆ ತನಕ ಬಂದು ಕೇಳ್ತಾ ಇದ್ದಾರೆ ಒಂದು ಕೋಟಿ ಕೊಡ್ತೀನಿ ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾರೆ ನಾನು ಮಂದಿರ ನಿಮಗೆ ಖುಷಿ ಕೊಡುತ್ತಾ ಬೇಜಾರಾಗುತ್ತಾ ಅಂತ ಕೇಳಿದ್ದಕ್ಕೆ ಯಾಕೆ ಸರ್ ಬೇಜಾರಾಗಬೇಕು ಖುಷಿ ಆಗ್ತಾ ಇದೆ ನಮ್ಮ ಆಸ್ತಿಗಳ ಮೌಲ್ಯ ಎಷ್ಟು ಹೋಗಿದೆ ಅಪಾರ್ಚುನಿಟೀಸ್ ಇಸ್ ಕ್ರಿಯೇಟ್ ಆಗಿದ್ದಾವೆ ಅಂತ ಆತ ಹೇಳ್ತಾ ಇದ್ದ ನೋಡಿ ಅಲ್ಲಿ ಆತ ಆತನಗೊಬ್ಬ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಅವರು ಮನೇಲೇ ಕೆಲಸ ಮಾಡ್ತಾರೆ ಏನು ಕೆಲಸ ಈ ಪ್ರಿಂಟೆಡ್ ಶೀಟ್ಗಳು ಬರ್ತವೆ ಅವುಗಳನ್ನು ಮಡಚಿ ಪಿನ್ ಹೊಡೆದು ಸ್ವೀಟ್ ಬಾಕ್ಸ್ ತಯಾರು ಮಾಡಬೇಕು ಸ್ವೀಟ್ ಬಾಕ್ಸ್ ಆ ಸ್ವೀಟ್ ಬಾಕ್ಸ್ನಲ್ಲಿ ಪ್ರಸಾದ ಹಾಕಿ ಹನುಮಾನ್ ಗಡಿಯಲ್ಲಿ ಪ್ರಸಾದ ಅರ್ಪಿತಗೊಳ್ಳುತ್ತೆ ಸುತ್ತಲೂ ಮಾರ್ತಾರೆ ಪ್ರಸಾದ ಮಾರುವಂಥವ್ರು ಆ ಬಾಕ್ಸ್ಗಳಲ್ಲಿ ಅಂಥ ಬಾಕ್ಸ್ಗಳನ್ನು ಈತನ ತಾಯಿ ಮತ್ತು ತಂಗಿ ತಯಾರು ಮಾಡ್ತಾರೆ ಅವರ ಸುತ್ತಲಿನ ಅಷ್ಟು ಮುಸ್ಲಿಂ ಮನೆಗಳವರು ಮಾಲೆ ತಯಾರು ಮಾಡ್ತಾರೆ ನಿಮಗೆ ಅಯೋಧ್ಯೆಗೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ಬೀದಿ ಬೀದಿಗೂ ದೇವಸ್ಥಾನ ಎಲ್ಲ ಬಹುತೇಕ ಎಲ್ಲ ದೇವಸ್ಥಾನಗಳ ಮುಂದೆ ಮಾಲೆ ಮಾಡ್ತಾರೆ ಹೂವಿನ ಮಾಲೆ ಆ ಮಾಲೆಗಳನ್ನು ತಯಾರು ಮಾಡ್ತಾರೆ ಅವ್ರು ಹೇಳ್ತಾರೆ ಅರೆ ನಮ್ಮ ವ್ಯಾಪಾರ ಜಾಸ್ತಿ ಆಗುತ್ತೆ ಜೀವನ ಚೆನ್ನಾಗಾಗುತ್ತೆ ಅಂದರೆ ನಮಗೆ ಸಂತೋಷ ಆಗೋದಿಲ್ವಾ ಅಂದ್ರೆ ಅವರು ಸುಮ್ಮನೆ ಒಂದು ಏನು ರೇಟ್ ಹೆಂಗೆ ಆಯಿತು ಅಂತ ರಿಯಲ್ ಎಸ್ಟೇಟ್ ರೇಟ್ ಪರ್ ಸ್ಕ್ವೇರ್ ಫೀಟ್ ಇದು ಎರಡು ಸಾವಿರದ ಹತ್ತೊಂಬತ್ತು ಜಡ್ಜ್ಮೆಂಟ್ ಬಂದಿದ್ದು ಅದಕ್ಕಿಂತ ಮುಂಚೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಇತ್ತಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಜಡ್ಜ್ಮೆಂಟ್ ಬಂದ ತಕ್ಷಣವೇ ಒಂದೇ ತಿಂಗಳಲ್ಲಿ ಸಾವಿರದ ಐನೂರರಿಂದ ಎರಡು ಸಾವಿರ ಪರ್ ಸ್ಕ್ವೇರ್ ಫೀಟ್ ಆಯಿತು ರೇಟು ಈಗ ಆರು ಸಾವಿರದಿಂದ ಏಳು ಸಾವಿರ ಓಡ್ತಾ ಇದೆ ಆರು ಸಾವಿರದಿಂದ ಏಳು ಸಾವಿರ ಈಗ ಓಡ್ತಾ ಇರುವಂಥ ರೇಟು ಒಂದು ಜಡ್ಜ್ಮೆಂಟು ಮತ್ತು ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲಿ ಆರಂಭಗೊಂಡಂಥ ಮಂದಿರದ ಕಾಮಗಾರಿ ಒಂದು ಊರಿನ ಎಕನಾಮಿಕ್ಸನ್ನು ಏನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಸಿಕ್ತು ಮುಂದಿನ ಹತ್ತು ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ಎಂಬತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋದರ ಲೆಕ್ಕಾಚಾರ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಬರುತ್ತಲ್ಲಿ ನಾಲ್ಕು ವರ್ಷಗಳಲ್ಲಿ ಭೂಮಿಯ ಬೆಲೆ ಹತ್ತು ಪಟ್ಟು ಐ ಆಮ್ ನಾಟ್ ಎಕ್ಸಾಜಿರೇಟಿಂಗ್ ಹತ್ತು ಪಟ್ಟು ಜಾಸ್ತಿ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಯಾರೂ ತಲೆ ಓಡಿಸಿ ಅಲ್ಲೊಂದಷ್ಟು ಜಾಗ ತಗೊಂಡಿಟ್ಟು ಬಿಟ್ಟಿದ್ರೆ ಈಗ ಅವರು ಹತ್ತು ಪಟ್ಟು ಪ್ರಾಪರ್ಟಿ ರೇಟ್ ಜಾಸ್ತಿ ಆಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳ ತನಕ ಹೂಡಿಕೆ ಬರಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಆಗುತ್ತ ಅಲ್ಲಿ ಅಷ್ಟು ಜನವರಿ ಇಪ್ಪತ್ತೆರಡು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನಾನು ಪೇಪರಲ್ಲಿ ಓದ್ತಾ ಇದ್ದೆ ಅದು ಭಾರತೀಯ ವ್ಯಾಪಾರಿಗಳ ಒಕ್ಕೂಟ ಒಂದು ಹೇಳಿಕೆ ಬಿಡುಗಡೆ ಮಾಡಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮಮಂದಿರ ಉದ್ಘಾಟನೆಯ ಕಾರಣಕ್ಕಾಗಿ ದೇಶದಾದ್ಯಂತ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯುತ್ತೆ ಅಂತ ಅಯೋಧ್ಯೆ ಅಷ್ಟೇ ಅಲ್ಲ ದೇಶದಾದ್ಯಂತ ದೀಪ ಹಚ್ಚಬೇಕು ಅಂತಾರೆ ಪೂಜೆ ಮಾಡಿಸ್ಬೇಕು ದೇವಸ್ಥಾನಗಳಲ್ಲಿ ಪೂಜೆ ಆಗಬೇಕು ಬ್ಯಾನರ್ ಕಟ್ಟಬೇಕು ಬಂಟಿಂಗ್ ಕಟ್ಟಬೇಕು ಧ್ವಜ ಕಟ್ಟಬೇಕು ಐವತ್ತು ಸಾವಿರ ಕೋಟಿ ರೂಪಾಯಿಗಳ ವ್ಯಾಪಾರ ರಾಮಮಂದಿರ ಉದ್ಘಾಟನೆಯ ದಿವಸ ನಾವು ನಿರೀಕ್ಷೆ ಇದ್ದೀವಿ ಅಂತ ಭಾರತೀಯ ವ್ಯಾಪಾರಿಗಳ ಒಕ್ಕೂಟ ಅಂತ ಅನ್ಸುತ್ತೆ ಅದರಿಂದ ಬಂದಿರುವಂಥ ಹೇಳಿಕೆ ಅದು ಹೋಟೆಲ್ಲು ರೆಸ್ಟೋರೆಂಟು ವಿಮಾನ ರೈಲು ಸಾರ್ವಜನಿಕ ಖಾಸಗಿ ಸಾರಿಗೆ ಎಲ್ಲ ಸೇರ್ಕೊಂಡು ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಬಿಸ್ನೆಸ್ ಅನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದ ಕಾರಣವೊಂದಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇದೆ ಈಗ ಅಯೋಧ್ಯೆಯ ಸುತ್ತು ಕಡೆ ಹೊಸದಾಗಿ ಟೌನ್ಶಿಪ್ಗಳು ನೀವು ಲಖನೋವಿಂದ ಸದ್ಯಕ್ಕೆ ವಿಮಾನ ಇಲ್ಲ ಅಯೋಧ್ಯೆಗೆ ಅಂದರೆ ಇವತ್ತಿನ ತನಕ ಇರಲಿಲ್ಲ ನಾನು ಹೋಗಿದ್ದು ಲಖನೌಯಿಂದ ಅಯೋಧ್ಯೆ ಬೈ ರೋಡ್ ನೂರೈವತ್ತು ಕಿಲೋಮೀಟರ್ನಾಗುತ್ತೆ ಹೋದರೆ ಅಲ್ಲಿ ಅಂದರೆ ದಾರಿಯುದ್ದಕ್ಕೂ ಹೊಸ ಹೊಸ ರೆಸಾರ್ಟ್ಗಳು ಹೋಟೆಲ್ಗಳು ಶುರುವಾಗಿದ್ದಾವೆ ಎರಡು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಅಯೋಧ್ಯೆಯ ಹೊರಭಾಗದಲ್ಲಿ ಒಂದು ಟೌನ್ಶಿಪ್ ನಿರ್ಮಾಣ ಮಾಡ್ತಾ ಇದೆ ಅಂಥ ಖಾಸಗಿ ಟೌನ್ಶಿಪ್ಗಳು ಬರೋದಕ್ಕೆ ಶುರುವಾಗ್ತವೆ ಫೈವ್ ಸ್ಟಾರ್ ಹೋಟೆಲ್ ನಿರ್ಮಾಣಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಜಾಗ ಹುಡುಕ್ತಾ ಇದ್ದಾವೆ ತಾಜ್ನವರು ರ್ಯಾಡಿಸನ್ಸ್ನವರು ಓಬೆರಾಯ್ನವರು ಜಾಗ ಹುಡುಕ್ತಾ ಇದ್ದಾರೆ ಫೈವ್ ಸ್ಟಾರ್ ಹೋಟೆಲ್ಗಳನ್ನು ಕಟ್ಟೋದಕ್ಕೆ ಹೋಟೆಲ್ಲು ಸೌಕರ್ಯದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಒಂದು ದಿನಕ್ಕೆ ಸ್ಥಳೀಯ ಆಡಳಿತದ ಲೆಕ್ಕಾಚಾರ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಯಾತ್ರಾರ್ಥಿಗಳು ಬರಬಹುದು ಅಂತ ಒಂದು ದಿನಕ್ಕೆ ಪರ್ ಡೇ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ನೆನಪಿಟ್ಕೊಳ್ಳಿ ಅದು ಎನ್ ಎಷ್ಟು ಸಣ್ಣ ಊರಂದ್ರೆ ಅಲ್ಲಿ ಆ ಜನಸಂಖ್ಯೆನೇ ಒಂದು ಲಕ್ಷ ಅಲ್ಲಿನ ಒಟ್ಟು ಜನಸಂಖ್ಯೆ ಅರ್ಧದಷ್ಟು ಯಾತ್ರಾರ್ಥಿಗಳ ಪ್ರತಿ ದಿವಸ ಅಲ್ಲಿಗೆ ಬರಬಹುದು ಅಂತ ಇನ್ನು ಕೆಲವರು ಹೇಳ್ತಾರೆ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ಜನರ ನಿರೀಕ್ಷೆ ಇದೆ ಅಂದರೆ ನೋಡು ನೋಡ್ತಾನೆ ಭಾರತದಲ್ಲಿ ಅತಿ ಹೆಚ್ಚು ಜನ ವಿಸಿಟ್ ಮಾಡಬಹುದು ಮಾಡುವ ಯಾತ್ರಾ ಸ್ಥಳವಾಗಿ ಅಯೋಧ್ಯೆ ಪರಿವರ್ತಿತಗೊಳ್ಳುವ ಸಾಧ್ಯತೆ ಇದೆ ಕಾಶಿ ಕಾಶಿಗಿಂತಲೂ ಜಾಸ್ತಿ ಅಯೋಧ್ಯೆಗೆ ಬರುವಂತಹ ಸಾಧ್ಯತೆ ಇದೆ ಸ್ಥಳೀಯ ವ್ಯಾಪಾರ ಇನ್ನೂರು ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಟೂ ಹಂಡ್ರೆಡ್ ಟೈಮ್ಸ್ ಇನ್ನೂರು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ನೀವು ಅಯೋಧ್ಯೆಯಲ್ಲಿ ಓಡಾಡ್ತಾ ಇದ್ರೆ ಇಡೀ ಅಯೋಧ್ಯೆಗೆ ಮರಮ್ಮತ್ ನಡೀತಾ ಇದೆ ಅಂತ ಅಫ್ಕೋರ್ಸ್ ರೋಡ್ಗಳಾಗ್ತಾ ಇದ್ದಾವೆ ಚರಂಡಿ ಸ್ಟ್ರೀಟ್ ಲೈಟ್ ಹೌಸ್ದಾಗ ಹಾಕ್ತಿದ್ದಾರೆ ಅವೆಲ್ಲವೂ ಓಕೆ ಸರ್ಕಾರಿ ಕಾಮಗಾರಿಗಳು ಫ್ಲೈಓವರ್ಗಳಾಗ್ತಾ ಇದ್ದಾವೆ ಇವೆಲ್ಲ ಸರ್ಕಾರಿ ಕಾಮಗಾರಿ ಉಳಿದಂತೆ ಮನೆ ಮನೆಯಲ್ಲೂ ಕಾಮಗಾರಿ ನಡೀತಾ ಇದೆ ಏನು ಕಾಮಗಾರಿ ಮನೆ ಮನೆಗಳಲ್ಲಿ ಐವತ್ತೈವತ್ತೈದು ಸಾವಿರ ಪ್ರತಿ ದಿವಸ ಯಾತ್ರಿಕರು ಬರಬಹುದು ಅಂತಿದೆಯಲ್ಲ ಅದರಲ್ಲಿ ಇಪ್ಪತ್ತು ಸಾವಿರ ಜನಾನೇ ಹಾಲ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಸ್ಟೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ ರೂಮ್ ಬೇಕು ಅವ್ರಿಗೆ ಒಂದೇ ದಿವಸ ಇಪ್ಪತ್ತು ಸಾವಿರ ಜನ ಎಲ್ಲ ಸ್ಟೇ ಮಾಡ್ತೀವಿ ಅಂದರೆ ಅಷ್ಟು ಲಾಡ್ಜ್ಗಳಿಲ್ಲ ಅಷ್ಟು ಹೋಟೆಲ್ಗಳಿಲ್ಲ ಅಲ್ಲಿ ಅಷ್ಟು ಗೆಸ್ಟ್ ಹೌಸ್ಗಳಿಲ್ಲ ಅಲ್ಲಿಯ ಜನರಿಗೆ ಅರ್ಥ ಆಗಿದೆ ದಿಸ್ ಇಸ್ ಅ ಬಿಸ್ನೆಸ್ ಅಪಾರ್ಚುನಿಟಿ ತಮ್ಮ ತಮ್ಮ ಖಾಲಿ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಿದ್ದಾರೆ ಅನೇಕರು ತಮ್ಮ ಮನೆಯ ಒಂದು ಎರಡು ರೂಮ್ಗಳನ್ನು ರಿನೋವೇಟ್ ಮಾಡಿ ಏರ್ ಬಿ ಎನ್ ಎಲ್ ಕೊಡ್ತೀವಿ ಅಂತ ಅದೆಲ್ಲದರ ಕಾಮಗಾರಿಗಳು ಏಕಕಾಲದಲ್ಲಿ ನಡೀತಾ ಇದ್ದಾವೆ ನಾನು ಈ ಮೊಹಮ್ಮದ್ ಆರೀಫ್ ಅಂತ ಹೇಳಿದ್ನಲ್ಲ ಇ ರಿಕ್ಷಾದಲ್ಲಿ ಓಡಾಡಿಸ್ತಾ ಅಂತ ಆತ ಮುಂಚೆ ಟೇಲರಿಂಗ್ ಶಾಪ್ ಇಟ್ಕೊಂಡಿದ್ದವನು ಅವನಿಗೆ ಗೊತ್ತಾಯ್ತು ಇನ್ನು ಮುಂದೆ ಟೇಲರಿಂಗ್ ಶಾಪ್ಗೆ ಬಿಸ್ನೆಸ್ ಡೌನ್ ಆಗ್ತಾ ಹೋಗುತ್ತೆ ಯಾತ್ರಾರ್ಥಿಗಳ ಏನೋ ಹಾಸ್ಪಿಟಾಲಿಟಿ ಇಂಡಸ್ಟ್ರೀಲಿ ಜಾಸ್ತಿ ಬಿಸ್ನೆಸ್ ಇದೆ ಅಂತ ಆತ ಟೇಲರಿಂಗ್ ಶಾಪ್ ಬಂದ್ ಮಾಡ್ದೆ ಈ ರಿಕ್ಷಾ ಖರೀದಿ ಮಾಡ್ದೆ ಹೊಸದು ಹೀ ಇಸ್ ಆಸ್ಪೈರಿಂಗ್ ಫಾರ್ ಇಟ್ ನಾನು ಅದೇ ಕೇಳಿದೆ ರಾಮ ಮಂದಿರಕ್ಕೆ ಹತ್ಕಂಡೆ ಹೋಟೆಲ್ ನಿಂದು ಮನೆ ಇದ್ದರೆ ಮನೆಯೊಂದು ಹೋಟೆಲ್ ಗೀಟಲ್ಲಿ ಮಾಡಿಕೊಂಡ್ರೆ ಒಳ್ಳೆ ವ್ಯಾಪಾರ ಆಗುತ್ತಲ್ಲ ಅಂದರೆ ಆತ ಇನ್ನೊಂದು ಮಾತು ಹೇಳ್ದ ಅಯೋಧ್ಯೆಯಲ್ಲಿರುವ ಮುಸ್ಲಿಮರು ದೊಡ್ಡ ಕನಸುಗಳನ್ನೇ ಕಾಣೋದಿಲ್ಲ ಅಂತ ಆವತ್ತಿನ ದುಡಿಮೆ ಆವತ್ತಿಗಾದರೆ ಸಾಕು ಆರಾಮಾಗಿದ್ದು ಬಿಡ್ತೀವಿ ನಾವು ಹೋಟೆಲ್ ಕಟ್ಸು ಬಾಡಿಗೆ ಕೊಡು ಕೋಟ್ಯಾಧೀಶನಾಗು ಆ ಥರದ ಕನಸುಗಳೇ ಇಲ್ಲ ನಮಗೆ ಅಂತ ಬಟ್ ಅಂಥ ಕನಸು ಕಾಣುವಂಥವರು ಬಹಳ ಜನ ಇದ್ದಾರೆ ಮತ್ತು ಅವರಿಗಾಗಲೇ ಅದರ ಆ ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ ಆಮೇಲೆ ಅಯೋಧ್ಯೆ ಅಂದರೆ ಬರೀ ರಾಮ ಮಂದಿರ ಒಂದೇ ಅಲ್ಲ ರಾಮ ರಾಮಾಯಣಕ್ಕೆ ಸಂಬಂಧಿಸಿದ ಹತ್ತಾರು ಜಾಗಗಳ ಸುತ್ತು ಕಡೆ ಇದ್ದಾವೆ ಸೇ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಮ ಮಂದಿರದ ದರ್ಶನ ಪಡೆದಂಥವರು ಆ ಜಾಗಗಳಿಗೂ ಹೋಗ್ತಾರೆ ಉದಾಹರಣೆಗೆ ನಂದಿಗ್ರಾಮ ಇದೆ ಏನು ನಂದಿಗ್ರಾಮ ರಾಮ ವನವಾಸಕ್ಕೆ ಹೋದಾಗ ಸೀತೆ ಲಕ್ಷ್ಮಣರ ಜೊತೆಗೆ ವನವಾಸಕ್ಕೆ ಹೋದಾಗ ವನವಾಸ ಆಗಿದ್ದು ಯಾಕೆಂದರೆ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಭರತನ ತಾಯಿ ಬಯಸಿದ್ದಕ್ಕಾಗಿ ಭರತ ಊರಲ್ಲಿರಲಿಲ್ಲ ಭರತ ವಾಪಸ್ ಬರೋ ಅಷ್ಟೊತ್ತಿಗೆ ತಂದೆಯ ಸಾವು ಆಗಿತ್ತು ರಾಮ ವನವಾಸಕ್ಕೂ ಹೋಗಿ ಆಗಿತ್ತು ಭರತ ತಾಯಿ ಜೊತೆ ಜಗಾಡ್ತಾನೆ ನನಗೆ ಯಾಕೆ ಪಟ್ಟ ಕಟ್ಟಬೇಕಾಗಿತ್ತು ರಾಮನ ವಾಪಸ್ ಕರ್ಕೊಂಬರ್ತೀನಿ ಅಂತ ಕಾಡಿಗೆ ಹೋಗ್ತಾನೆ ಭರತ ರಾಮ ಬರೋದಿಲ್ಲ ಭರತ ರಾಮನ ಪಾದುಕೆಗಳನ್ನು ತಗೊಂಡು ಬರ್ತಾನೆ ಈ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ನೀನು ಬರುವ ತನಕ ನಿನ್ನ ಹೆಸರಿನಲ್ಲಿ ನಾನು ಆಡಳಿತ ಮಾಡ್ತೀನಿ ಪಾದುಕೆ ತಗೊಂಡ ಆತ ಅಯೋಧ್ಯೆಗೆ ಬರಲಿಲ್ಲ ಅಯೋಧ್ಯೆ ರಾಜಧಾನಿ ಅಲ್ಲಿ ಅರಮನೆ ಇದೆ ನನ್ನ ಅಣ್ಣ ಕಾಡಿನ ಗುಹೆಯ ಒರಟು ನೆಲದ ಮೇಲೆ ಮಲಗುತ್ತಾ ಇದ್ದಾಗ ನಾನು ಅರಮನೆಯ ಸುಪ್ಪತ್ತಿಗೆ ಎಲ್ಲಿ ಹೆಂಗೆ ಮಲಗಲಿ ಅಂತ ಆತ ಅಯೋಧ್ಯೆಯ ಹೊರವಲಯದ ನಂದಿ ಗ್ರಾಮಕ್ಕೆ ಬರ್ತಾನೆ ನಂದಿ ಗ್ರಾಮದಲ್ಲಿ ಸಿಂಹಾಸನದ ಮೇಲೆ ಶ್ರೀರಾಮನ ಪಾದುಕೆಗಳನ್ನಿಟ್ಟು ಅಲ್ಲಿಂದ ಆತ ರಾಜ್ಯಭಾರ ಮಾಡ್ದ ಅಲ್ಲಿ ಒಂದು ಭರತನ ದೇವಸ್ಥಾನ ಇದೆ ಇಲ್ಲಿಂದ ಭರತ ರಾಜ್ಯಭಾರ ಮಾಡಿದ್ದು ಅಂತ ಆ ದೇವಸ್ಥಾನದ ಹೊರಗಡೆ ನಾಲ್ಕು ಅಡಿ ಕೆಳಗಡೆ ಒಂದು ಒಂದು ಸ್ವಲ್ಪ ಕೆಳಗೆ ಮೆಟ್ಲು ಹೇಳ್ಕಂಡು ಹೋದರೆ ಒಂದು ಸಣ್ಣ ಗುಹೆಯ ರೀತಿಯಲ್ಲಿ ಭರತ ಇಲ್ಲಿ ತಪಸ್ಸು ಮಾಡ್ತಾ ಇದ್ದದ್ದು ಅದು ಯಾಕೆ ನಾಲ್ಕು ಅಡಿ ಕೆಳಗಡೆ ಅಣ್ಣನ ಅಣ್ಣ ನೆಲದ ಸಮಾನವಾಗಿ ಮಲಗ್ತಾ ಇರುವಾಗ ನಾನು ಅಣ್ಣನಿಗಿಂತ ಕೆಳಗಿರಬೇಕು ಅನ್ನೋ ಕಾರಣಕ್ಕೆ ನಾಲ್ಕು ಅಡಿ ಕೆಳಗಡೆ ತಪ್ಪ ಅಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಈಗ ಅಯೋಧ್ಯೆಯಿಂದ ನಂದಿ ಗ್ರಾಮದ ದರ್ಶನಕ್ಕೆ ಬರ್ತಾರಪ್ಪ ಜನ ಸೂರಜ್ ಕುಂಡ್ ಅಂತ ಇನ್ನೊಂದಿದೆ ಕಥೆ ಹೇಳಿದ್ರೆ ಬಹಳ ದೊಡ್ಡ ಕತೆ ಅದು ರಾಮ ಹುಟ್ಟಿದಾಗ ರಾಮಲಲ್ಲಾನನ್ನು ನೋಡಬೇಕು ಅಂತ ಸೂರ್ಯನೇ ಸೂರ್ಯದೇವನೇ ಇಳಿದು ಬಂದಿದ್ದ ಅಂತ ಅಲ್ಲೇ ಇಳ್ದಿದ್ದು ಸೂರ್ಯದೇವ ರಾಮನನ್ನು ನೋಡಿ ಆತನ ಪ್ರಭೆಯನ್ನು ನೋಡಿ ಸೂರ್ಯ ಸೂರ್ಯದೇವ ಅದು ಎಷ್ಟು ಏನೋ ಅದೆಷ್ಟು ಮೂಕ ವಿಸ್ಮಿತನಾಗ್ಬಿಟ್ಟ ಅಂದ್ರೆ ಒಂದು ಒಂದು ತಿಂಗಳು ಮತ್ತು ವಾಪಸ್ ಹೋಗಲೇ ಇಲ್ವಂತೆ ಒಂದು ಇಡೀ ತಿಂಗಳು ಭೂಮಂಡಲದಲ್ಲಿ ಬರೀ ಬಳಕೆ ಇತ್ತು ರಾತ್ರಿನೇ ಆಗಲಿಲ್ಲ ಅನ್ನೋದು ನಂಬಿಕೆ ಸಿ ನಂಬಿಕೆಗಳು ನಾನು ನನ್ನ ವೈಯಕ್ತಿಕವಾಗಿ ಕೇಳಿದರೆ ಶ್ರದ್ಧೆಗಳನ್ನು ಗೌರವಿಸಬೇಕು ನಿರುಪದ್ರವಿ ಶ್ರದ್ಧೆಗಳನ್ನು ತುಂಬ ಗೌರವಿಸ್ಬೇಕು ಅಂತ ಯಾವ ಶ್ರದ್ಧೆಯಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಹಾನಿಯಾಗೋದಿಲ್ಲವೋ ಆ ಶ್ರದ್ಧೆಗಳನ್ನು ಗೌರವಿಸಬೇಕು ಅಯೋಧ್ಯೆಯ ತುಂಬ ರಾಮ 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 ಅಂತ ಎಷ್ಟಿದೆ ಅಂದರೆ ಅಯೋಧ್ಯೆಯ ಮನೆ ಮನೆಗಳಲ್ಲಿ ಜನ ಮಲಗುವಾಗ ಒಂದು ಗ್ಲಾಸ್ ನೀರು ಎತ್ತಿಡ್ತಾರೆ ಯಾಕೆ ಅಂದರೆ ರಾತ್ರಿ ರಾಮನಿಗೆ ನೀರಡಿಕೆ ಆದರೆ ಅಂತ ಆದರೆ ಹಿಂದಿನ ತರ್ಕ ಪ್ರಶ್ನೆ ಮಾಡಬೇಕು ಆ ಭಕ್ತಿಯನ್ನು ನೋಡಿ ಅಂತ ಒಂದು ಗ್ಲಾಸ್ ನೀರಿಡ್ತಾರೆ ಅಕಸ್ಮಾತ್ ಯಾವತ್ತೋ ಒಂದು ದಿವಸ ನೀರಿಡೋದು ಮರ್ತು ಮಲ್ಕೊಂಡು ಬಿಟ್ಟರು ಅಂತ ಇಟ್ಕೊಳ್ಳಿ ಅವರಿಗೆ ರಾಮ ಬಂದು ಎಬ್ಬಿಸ್ತಾನೆ ಅಂತ ಎಬ್ಬಿಸಿ ಹೇಳ್ತಾನ ನೀರು ಯಾಕೆಕ್ಕಿಲ್ಲ ಅಂತ ಕೇಳ್ತಾನಂತೆ ಆ ಅನುಭವ ಆಗಿದೆ ನಮಗೆ ಅಂತ ಹೇಳ್ತಾರೆ ಕೇಳೋದಕ್ಕೆ ಚೆನ್ನಾಗಿರುತ್ತದು ಆ ಶ್ರದ್ಧೆ ಅದು ನಿರುಪದ್ರವಿ ಶ್ರದ್ಧೆ ನನ್ನ ಧರ್ಮ ಇದೆ ನನ್ನ ಭಕ್ತಿ ಇದೆ ನಾನು ಇನ್ನೊಬ್ಬರಿಗೇನೋ ಮಾಡ್ತೀನಿ ಅಲ್ಲ ರಾಮ ಅನ್ನೋದು ಅವರ ಬದುಕಿನಲ್ಲಿ ಅಷ್ಟೊಂದು ಆಳವಾಗಿ ಬೇರೆಯವರು ಇರೋರು ನಾನೇನು ಹೇಳ್ತಾ ಇದ್ದೆ ಅಂದರೆ ಸುತ್ತಲಿನ ಜಾಗಗಳ ಅಭಿವೃದ್ಧಿ ಆಗ್ತವೆ ಈಗ ಮುಂದಿನ ನೂರು ದಿನಗಳಲ್ಲಿ ಒಂದು ಸಾವಿರ ರೈಲುಗಳು ಅಯೋಧ್ಯೆಗೆ ಬರ್ತವೆ ಅಂತ ಇಪ್ಪತ್ತೆರಡನೇ ತಾರೀಕಿನ ಶುರುವಾಗ ಇಪ್ಪತ್ತ್ ಮೂರನೇ ಶುರುವಾಗಿ ಒಂದು ಸಾವಿರ ಅಂದರೆ ಆನ್ ಆ್ಯನ್ ಆವ್ರೇಜ್ ಹತ್ತು ಟ್ರೈನ್ಗಳು ಬಂದವು ವಿಮಾನಗಳು ಶುರುವಾಗ್ತವೆ ವಾರಣಾಸಿ ನೋಡೋದಕ್ಕೆ ಬಂದವರು ಅಯೋಧ್ಯೆಗೆ ಒಂದು ಸಲ ಬಂದು ಹೋಗ್ತಾರೆ ಲಖನೌದಿಂದ ಬಂದು ಹೋಗ್ತಾರೆ ಇಷ್ಟು ವರ್ಷ ಹಂಗಿರಲಿಲ್ಲ ನಾನಲ್ಲಿ ಸ್ಥಳೀಯರನ್ನು ಕೇಳ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು ತಿಂಗಳಿಗೆ ಮೂರರಿಂದ ನಾಲ್ಕು ದಿವಸ ಒಂದು ಅಂದರೆ ಜಾಸ್ತಿ ಜನ ಬರುವಂಥ ದಿನಗಳಿದ್ವು ಮಂಗಳವಾರ ಜಾಸ್ತಿ ಜನ ಬರ್ತಿದ್ರು ಎಲ್ಲಿಂದ ಬರ್ತಾಯಿದ್ರು ಅಕ್ಕಪಕ್ಕದ ಜಿಲ್ಲೆಗಳ ಜನ ಬರ್ತಾ ಮಂಗಳವಾರ ಜಾಸ್ತಿ ಹುಣ್ಣಿಮೆ ದಿವಸ ಸ್ವಲ್ಪ ಜಾಸ್ತಿ ಬರ್ತಿದ್ರು ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಂದ ಜನ ಸ್ಟೇ ಮಾಡೋದಿಲ್ಲ ಅಲ್ಲಿ ಅವ್ರಿಗೇನು ರೂಮ್ಗಳು ಬೇಕಾಗೋದಿಲ್ಲ ಊಟ ತುಂಬ ಜನ ಮನೆಯಿಂದ ಕಟ್ಕೊಂಡು ಬಂದುಬಿಡ್ತಿದ್ರು ಹೋಟೆಲ್ಗೂ ಊಟನೂ ಮಾಡ್ತಿರಲಿಲ್ಲ ಅವರು ಇನ್ನು ಮುಂದೆ ಹಂಗಲ್ಲ ಅನ್ನೋ ಲೆಕ್ಕಾಚಾರ ಸ್ಥಳೀಯರಿಗೆ ಬಹಳ ಸ್ಪಷ್ಟವಾಗಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಹೋಟೆಲ್ ಉದ್ಯಮದಲ್ಲಿ ಇಪ್ಪತ್ತು ಸಾವಿರ ನೇರ ಉದ್ಯೋಗಗಳ ಸೃಷ್ಟಿಯಾಗಬಹುದು ಅಯೋಧ್ಯೆಯಲ್ಲಿ ಅಂತ ಒಂದು ಲೆಕ್ಕಾಚಾರ ಇದೆ ಇಪ್ಪತ್ತು ಸಾವಿರ ಮಂದಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಹೋಟೆಲ್ ಇಂಡಸ್ಟ್ರಿಯಲ್ಲೇ ಸಿಗುತ್ತೆ ಅಂತ ಒಟ್ಟು ಅಯೋಧ್ಯೆಯಲ್ಲಿ ಐವತ್ತು ಸಾವಿರ ಉದ್ಯೋಗಗಳ ಸೃಷ್ಟಿಯಾಗ್ತವೆ ದೇವಸ್ಥಾನದ ಹತ್ರ ವ್ಯಾಪಾರ ಮಾಡೋರು ಸಾರಿಗೆ ಮೂಲಕ ಅಂದರೆ ಜನರನ್ನ ಕರ್ಕೊಂಡು ಬರೋದು ಕಳಿಸೋದು ಮಾಡೋರು ಅಲ್ಲೊಂದು ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಯೋಧ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆಗಳನ್ನು ಹೇಳ್ತಾ ಇದ್ದಾರೆ ಮನೆ ಮನೆಗಳಲ್ಲೂ ಪಿ ಜಿಗಳು ಸ್ಟೇಗಳು ಡಾರ್ಮೆಟ್ರಿಗಳನ್ನಂತೂ ಜನ ಕಟ್ಟಿಸ್ತಾ ಇದ್ದಾರೆ ಇದು ಒಂದು ತೀರ್ಥಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ರೆ ಒಂದು ಅಭಿವೃದ್ಧಿಯ ಮಾಡೆಲ್ ಹೆಂಗೆ ಆಗಬಹುದು ಅನ್ನೋದಕ್ಕೊಂದು ಉದಾಹರಣೆ ಇತ್ತು ಡೆಫಿನೆಟ್ಲಿ ಎನ್ ಎಕ್ಸಾಂಪಲ್ ಸಿ ಕಾಶಿ ಕೂಡ ಆಯಿತು ಕಾಶಿ ಕಾರಿಡಾರ್ ಆಯಿತು ಕಾಶಿನ ಮುಂಚೆ ಹಿಂಗೆ ಇದ್ದದ್ದು ಏನೋ ಕಾಶಿ ವಿಶ್ವನಾಥ ಅಂದ್ಕೊಂಡು ಮೊದಲನೇ ಸಲ ಹೋದವ್ರಿಗೆ ಬಹಳ ನಿರಾಸೆ ಆಗಿಬಿಡ್ತಿತ್ತು ಹಿಂಗ ಕಾಶಿ ಇಷ್ಟೇನಾ ಕಾಶಿ ಅಂತ ಕಾಶಿ ಅಂತ ಕಾರಿಡಾರ್ ಆದಮೇಲೆ ಕಾಶಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಯಿತು ಆದರೆ ಕಾಶಿಯಲ್ಲಿ ಅಯೋಧ್ಯೆಯಲ್ಲಿ ನಿರುದ್ಯೋಗ ಇರಲಿಲ್ಲ ಕಾಶಿಯ ಸುತ್ತು ಕಡೆ ಇಂಡಸ್ಟ್ರಿಗಳಿದ್ದಾವೆ ಬೇರೆ ಬೇರೆ ಜಾಬ್ ಅಪರ್ಚುನಿಟೀಸ್ ಇದ್ದಾವೆ ಅಯೋಧ್ಯೆಯಲ್ಲಿ ಹಂಗಲ್ಲ ಡಿಗ್ರಿ ಮುಗಿಸಿದ ನಂತರ ಹುಡುಗ ಹುಡುಗಿ ವೇರಿಯಬಲಿ ದುಡಿಯೋಕ್ಕೆ ಹೊರಗಡೆನೇ ಹೋಗ್ಬೇಕು ಕಡೆ ಏನೂ ಇರಲಿಲ್ಲ ಅವ್ರಿಗೆ ಏನಿಲ್ಲ ಈಗಲೂ ಈಗ ಅಯೋಧ್ಯೆಯ ಒಳಗೆ ಉದ್ಯೋಗ ಸೃಷ್ಟಿ ಮತ್ತು ಜನ ಬರುವಂಥದ್ದು ಹೊರಗಡೆಯಿಂದನೂ ಬಂದು ಉದ್ಯೋಗದ ಕಾರಣಕ್ಕಾಗಿ ಅಯೋಧ್ಯೆಯಲ್ಲಿ ನೆಲೆಸುವಂಥವರ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಊರು ನಳನಳಿಸೋದು ವಲಸಿಗರು ಬಂದಾಗ ವಲಸಿಗರು ಒಂದು ಊರಿಗೆ ಬರ್ತಾ ಇದ್ದಾರೆ ಅಂದರೆ ಊರಿನ ಆರೋಗ್ಯ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ ಆ ಊರಿನ ಜನ ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಾ ಇದ್ದಾರೆ ಅಂದರೆ ಊರಿನ ಆರೋಗ್ಯ ಹೋಗಿದೆ ಅಂತ ಅರ್ಥ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್